ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪೂಜಾ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8:30. ಇವತ್ತು ಫ್ರೈಡೇ, ಇವತ್ತು ಕರ್ನಾಟಕ ಬಂದು ಲೇಖನ್ಗೂ ಕೂಡ ಸ್ಕೂಲ್ ಇಲ್ಲ. ಟಿಫನ್ಗೂ ಕೂಡ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಲೇಖನ್ ಚುಕ್ಕಿ ನೋಡಿ, ಇಬ್ಬರು ಹಣ್ಣು ತಿನ್ಕೊಂಡು ಕೂತಿದ್ದಾರೆ. ಹಾಯ್ ಮಾಡ್ರಿ. ಹಾಯ್. ಬೆಳಗ್ಗೆ ಬೆಳಗ್ಗೆನೆ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಹಾಕ್ಕೊಂಡು ಹಣ್ಣು ತಿನ್ಕೊಂಡು ಕೂತಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ತಿಂಡಿಗೆ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ರಾಗಿ ರೊಟ್ಟಿ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮುದ್ದೆನ ತಗೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಆ ನೀರಲ್ಲಿ ನಾವೇನು ಮುದ್ದೆ ತಗೊಂಡಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮುದ್ದೆ ಇಲ್ಲ ಅಂತ ಅಂದರೆ ನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಆಯಿಲು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಆ ನೀರನ್ನ ನಾವೇನು ರೊಟ್ಟಿ ಮಾಡೋದಕ್ಕೆ ತೊಗೊಂಡಿರ್ತೀವಲ್ವ ಆ ಹಿಟ್ಟೊಳಗಡೆ ಸೇರಿಸ್ಕೊಂಡು ಕೂಡ ನಾವು ರೊಟ್ಟಿಗೆ ಹಿಟ್ಟನ್ನ ಕಲಸ್ಕೋಬೋದು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಹಿಟ್ಟನ್ನ ಕಲಸ್ಕೋತಾ ಇದ್ದೀನಿ. ತುಂಬ ಗಟ್ಟಿಗೆ ಆಗಲಿ, ತುಂಬ ತೆಳುವಾಗಿ ಆಗಲಿ ಕಲಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ರೊಟ್ಟಿ ಚೆನ್ನಾಗಿ ಬರೋಲ್ಲ. ನೋಡಿ, ಈ ಥರ ಕಲಸ್ಕೋಬೇಕು. ರೊಟ್ಟಿ ಹಿಟ್ಟು ಕೂಡ ಕಲಸಾಯಿತು. ನಾನಿವಾಗ ರೊಟ್ಟಿಗೆ ಸೈಡಿಗೆ ಏನಾದರೂ ನೆಂಚ್ಕೊಳ್ಳೋಕೆ ಬೇಕಲ್ವ, ಸೊ ಅದಕ್ಕೆ ನಾನು ತೆಂಗಿನಕಾಯಿ ತುರಿದು ಪಲ್ಯ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಬ್ಲಡ್ಡಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಹಾರ್ಟಿಗೂ ಕೂಡ ಅಷ್ಟೇ, ತುಂಬ ಒಳ್ಳೆಯದು. ಮತ್ತು ಈ ಸಾಸಿವೆ ಎಣ್ಣೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಎಣ್ಣೆನ ಏರ್ಗೂ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಬಿಳಿ ಕೂದಲೆಲ್ಲ ಬರ್ತಾ ಇರುತ್ತಲ್ವ, ಆ ಬಿಳಿ ಕೂದಲು ಬರೋದನ್ನು ಕೂಡ ಕಡಿಮೆ ಮಾಡುತ್ತೆ. ವೀಕ್ಲಿ ಒಂದು ಸರಿ ಇದನ್ನು ಹಚ್ಚಿದ್ರೆ ಸಾಕು, ಬಿಳಿ ಕೂದಲು ಬರೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಬೇಗ ವೈಟ್ ಹೇರ್ ಎಲ್ಲ ಆಗೋದು ಈ ಥರ ಆಗಲ್ಲ. ಮತ್ತು ಇದನ್ನು ನಮ್ಮ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದನ್ನು ಡೈಲಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ. ಜೊತೆಗೆ ಇನ್ನೊಂದೇನು ಅಂದರೆ ಈ ಜಾಯಿಂಟ್ ಪೇನ್ ಎಲ್ಲ ಬರ್ತಾ ಇರುತ್ತಲ್ವ, ಕೀಲು ನೋವು, ಇದಕ್ಕೆಲ್ಲ ಈ ಸಾಸಿವೆ ಎಣ್ಣೆಲಿ ಮಸಾಜ್ ಮಾಡೋದ್ರಿಂದ ಕೀಲು ನೋವು ಕೂಡ ಕಡಿಮೆ ಆಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಸಾಸಿವೆ ಎಣ್ಣೆಯಲ್ಲಿ. ಫ್ರೆಂಡ್ಸ್, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಯಾವಾಗಲೂ ಏನಾದರೂ ರೊಟ್ಟಿ ಏನಾದರೂ ಮಾಡಿದರೆ ಜಾಸ್ತಿ ತೆಂಗಿನಕಾಯಿ ತುರಿದು ಪಲ್ಯ ಮಾಡ್ತಾಯಿದ್ರು. ನನಗಂತೂ ಇದು ಫೇವ್ರೇಟ್. ರೊಟ್ಟಿ ಜೊತೆ ಅಂತ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತೀರ, ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಇದನ್ನು ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ ತೆಂಗಿನಕಾಯಿ ತುರಿದು ಪಲ್ಯ. ರಾಗಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ನೋಡ್ತಾ ಇದ್ರೇ ಒಂಥರ ತಿನ್ನಬೇಕು ಅನ್ನಿಸ್ತಾ ಇದೆ. ತುಂಬಾ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತೆಂಗಿನಕಾಯಿ ತುರಿ ಪಲ್ಯ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡೋದಕ್ಕೆ ನಾನು ಮೀಡಿಯಂ ಸೈಜಲ್ಲಿ ಉಂಡೆಗಳನ್ನ ತೊಗೊಂಡು ಅದನ್ನು ಈ ಥರ ಮಿತ್ಕೊಂಡ್ಬಿಟ್ಟು ನಿಧಾನಕ್ಕೇ ರೊಟ್ಟಿನ ತಟ್ಕೋಬೇಕು. ರೊಟ್ಟಿ ತಟ್ಟಬೇಕಾದ್ರೆ ಜೋರಾಗೆಲ್ಲ ತಟ್ಟೋದಕ್ಕೆ ಹೋದರೆ ಅದು ಸೈಡಲ್ಲೆಲ್ಲ ಕಿತ್ತೋಗೋದು, ಈ ಥರ ಎಲ್ಲ ಆಗುತ್ತೆ. ಬಿಗಿನರ್ಸ್ಗಂತೂ ಅದು ಹಾಗೆ ಆಗುತ್ತೆ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಏನು ಆ ಥರ ಆಗೋಲ್ಲ, ನೀಟಾಗಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಅಂತ. ಇವಾಗ ಅಂಚು ಕೂಡ ಬಿಸಿಯಾಗಿದೆ. ಇವಾಗ ನಾನೇನು ತಟ್ಟಿಟ್ಕೊಂಡಿದ್ದೀನಲ್ವ ಆ ರೊಟ್ಟಿನ ಇಲ್ಲಿಗ ಸೇರಿಸ್ಕೋತಾ ಇದ್ದೀನಿ. ನಾನಿವಾಗ ನೀರನ್ನ ಸರ್ಕೋತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರಾಗಿ ರೊಟ್ಟಿಗೆ ಎಣ್ಣೆ ಎಲ್ಲ ಸೇರಿಸ್ಬಿಟ್ಟು ಬೇಯಿಸ್ತಾರೆ. ಊರ ಕಡೆ ಆಲ್ಮೋಸ್ಟ್ ಎಣ್ಣೆ ಯಾರೂ ಸೇರಿಸಲ್ಲ. ಈ ಥರ ನೀರು ಸರ್ವಿಬಿಟ್ಟೇ ರೊಟ್ಟಿನ ಮಾಡೋದು. ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೋಡ್ತಾ ಇರ್ಬೋದು ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಫ್ರೆಂಡ್ಸ್, ನನಗೆ ವೀಡಿಯೋ ನೋಡ್ಬೇಕಾದ್ರೆ ಏನು ಅನ್ನಿಸ್ತು ಅಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಬೆಳಗ್ಗೆ ಏನಾದರೂ ರೊಟ್ಟಿ ಹಾಕಿದ್ರೆ ನಮಗೆ ಇದು ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಥರ. ನಾವು ಸ್ಕೂಲಿಂದ ಬಂದರೆ ಆರಾಮಾಗಿ ರೊಟ್ಟಿ ಕಟ್ಕೊಂಡು ತಿಂದ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ವಿ. ನಂಗೆ ಅದೇ ನೆನಪಾಯಿತು. ಇವಾಗೆಲ್ಲ ಮಕ್ಕಳಿಗೆ ಏನು ಅಂದರೆ ಅವ್ರಿಗೆ ಬಂದಮೇಲೆ ಸ್ಕೂಲಿಂದ ಬಂದರೆ ಬೇರೆ ಬೇರೆ ಥರ ಏನಾದ್ರು ಸ್ನ್ಯಾಕ್ಸ್ ಇರಬೇಕು, ಇಲ್ಲಾಂದರೆ ತುಂಬ ಅಳೋದು, ಈ ಥರ ಎಲ್ಲ ಮಾಡ್ತಾರೆ. ನಮಗೆ ಏನು ಸ್ನ್ಯಾಕ್ಸ್ ಏನಿಲ್ಲ, ರಾಗಿ ರೊಟ್ಟಿ ಏನಾದರೂ ಇದೇ ಥರ ಸ್ನ್ಯಾಕ್ಸ್ ಇರ್ತಾ ಇದ್ದಿದ್ದು. ನೋಡಿ ರೊಟ್ಟಿ ಕೂಡ ಚೆನ್ನಾಗಿ ಬೇಯಿತು. ಸೈಡಲ್ಲೆಲ್ಲ ಎಡ್ಜಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ನೋಡಿ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಮಾಡಿಟ್ಕೊಂಡಿರೋ ಕಾಯ್ತುರಿ ಪಲ್ಯ ಮತ್ತು ಇದಕ್ಕೆ ಮೊಸರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ನಮ್ಮ ಹಳ್ಳಿ ಅಡುಗೆ ಅಂದರೆ ಏನು ಕಡಿಮೆನಾ, ಯಾವಾಗಲೂ ರುಚಿ ರುಚಿಯಾಗಿನೇ ಇರೋದು. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫ್ರಂಟ್ ಹೇರ್ ಸ್ಟೈಲ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹೇರ್ ಸ್ಟೈಲ್ನ ಆರಾಮಾಗಿ ಒಂದು ಪಾರ್ಟಿಗೆ, ಫಂಕ್ಷನ್ಗೆ, ಮದುವೆಗಳಿಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಬನ್ನಿ ಆಗಿದ್ರೆ ಒಂದಿಷ್ಟೆಲ್ಲ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಒಂದು ಎಷ್ಟೆಲ್ಲ ಮಾಡೋದು ಎಷ್ಟು ಸಿಂಪಲ್ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನೊಂದು 10 ಮಿನಿಟ್ಸಲ್ಲೆಲ್ಲ ನೀವೊಂದು ಈ ಒಂದು ಎಷ್ಟೆಲ್ಲ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ಇದೇ ಒಂದು ಎಷ್ಟೆಲ್ಲಿ ನಾನು ನಿಮಗೆ ಒಂದು ಫ್ಲವರ್ ಮಾಡೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫ್ಲವರ್ ಮಾಡೋದು ಕೂಡ ತುಂಬ ಸಿಂಪಲ್. ನಾವು ಮಾಮೂಲಿ ಜಡೆಯೆಲ್ಲ ಎಣ್ಕೋತೀವಲ್ವ, ಸೇಮ್ ಅದೇ ಥರ ಲೂಸಾಗಿ ಜಡೆನ ಎಣ್ಕೋಬೇಕು. ಲೂಸಾಗಿ ಎಣ್ದುಬಿಟ್ಟು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ಈ ಥರ ನೋಡಿ. ಹೀಗೆ ಸ್ಪ್ರೆಡ್ ಮಾಡಬೇಕು, ಫುಲ್ಲು ಏರ್ ಎಷ್ಟಿದೆ ಫುಲ್ ಅಲ್ಲಿವರೆಗೂ ನೀಟಾಗಿ ಅದನ್ನು ಜಡೆನ ಎಣ್ಕೊಂಬಿಟ್ಟು ಅದನ್ನು ಹಾಗೆ ಸುತ್ಕೊಂಡು ಸುತ್ಕೊಂಡು ಬರಬೇಕು. ನೋಡಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಈ ಥರ ಅದನ್ನು ಸುತ್ಕೊಂಡು ಸುತ್ಕೊಂಡು ಬರಬೇಕು. ಒಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಕೂಡ ರೆಡಿ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದು ಪಿನ್ ಇದ್ದು ಪಿನ್ ಎಲ್ಲ ಹಾಕಿರ್ತೀರಲ್ವ, ಬಾಬಿ ಪಿನ್ ಎಲ್ಲ, ಅದು ಕವರ್ ಆಗೋ ಥರ ನೀವು ಈ ಥರ ಒಂದು ಫ್ಲವರ್ನ ಹಾಕ್ಕೊಂಡ್ರೆ ನಿಮಗೆ ಎಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್ ಈ ಒಂದು ಬ್ಯೂಟಿಫುಲ್ ಆಗಿರೋ ಫ್ರಂಟ್ ಹೇರ್ಸ್ಟೈಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್ ಇವತ್ತು ಇನ್ನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಪಕ್ಕ ಒಡಿಸಾದವ್ರು ಹುಡುಗಿರಿದ್ದಾರೆ, ಅವರು ಕನ್ನಡ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ, ಹಾಗಾಗಿ ನನಗೂ ಕೂಡ ಪರಿಚಯ, ತುಂಬಾ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ. ಅವ್ರದ್ದು ಅಡುಗೆ ಮಾಡೋದು ಎಷ್ಟು ಸಿಂಪಲ್ ಅಂದರೆ ಫ್ರೆಂಡ್ಸ್, ಒಂದು 15 ಮಿನಿಟ್ಸಲ್ಲೆಲ್ಲ ಎಲ್ಲ ಮಾಡಿ ರೆಡಿ ಮಾಡ್ತಾರೆ. ನಂಗೆ ಆಶ್ಚರ್ಯ, ಅಜಸ್ಟ್ ಒಂದು ಖಾರ ಕೂಡ ರುಬ್ಬಲ್ಲ ಗೊತ್ತು ಹಾಗೆ ಮಾಡ್ತಾರೆ. ನಾನು ಅವ್ರನ್ನ ಕೇಳ್ತಾ ಇದ್ದೆ ಯಾವಾಗಲೂ ಏನಾದರೂ ಒಂದು ರೆಸಿಪಿನ ತೋರಿಸ್ಕೊಡಿ ಯಾವ ಥರ ಮಾಡ್ತೀರಾ ನೀವು ಅಂತ, ಅವ್ರ ಕಡೆ ಮಾಡೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಫ್ರೆಂಡ್ಸ್ ಫಸ್ಟು ಮೆಣಸಿನ್ಕಾಯನ್ನ ಸೇರಿಸ್ಕೊಂಡು ಆನಂತರ ಅವರು ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದಾರೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಅದು ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ ರೈಸ್ನ ಸೇರಿಸಿದ್ರು. ನಂಗೆ ಆಶ್ಚರ್ಯ, ಯಾರು ಸಾಂಬಾರಿ ರೈಸ್ ಸೇರಿಸ್ತಾರೆ ಅಂತ ಅಂದ್ಬಿಟ್ಟು. ನಾವು ಅನ್ನ ಎಲ್ಲ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನನ ಸೇರಿಸ್ಕೊಂಡು ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅನ್ನ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಕುಂಬಳಕಾಯಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದಾರೆ. ನನಗೆ ಈ ಥರ ಒಂದು ರೆಸಿಪಿನ ಇದೇ ಫಸ್ಟ್ ಟೈಮ್ ನೋಡಿದ್ದು, ತುಂಬಾ ಡಿಫ್ರೆಂಟ್ ಅಂತ ಅನಿಸ್ಬಿಡ್ತು. ನಮ್ಮ ಕಡೆ ಈ ಥರ ಎಲ್ಲ ಮಾಡಲ್ಲ ಅಲ್ವಾ ನಾವು, ಅವರು ತುಂಬಾ ನಮಗಿನ್ನ ತುಂಬ ಡಿಫ್ರೆಂಟಾಗಿ ಅಡುಗೆನ ಮಾಡ್ಕೊತಾರೆ.
ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿದು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ. ತುಂಬ ಎಳೆದಿರುತ್ತಲ್ವ, ಅದು ಕೂಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಈ ಸೊಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಬಸ್ಸಾರು ಉಪ್ಸಾರು ಅಂತಾರಲ್ಲ ಅದನ್ನು ಮಾಡ್ತೀವಿ ಅಷ್ಟೇ, ಬೇರೆ ಇನ್ನೇನು ಮಾಡಲ್ಲ ಈ ಸೊಪ್ಪಲ್ಲಿ. ಇವ್ರು ನೋಡಿ ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ಹೂವು ಇರುತ್ತಲ್ವ ಕುಂಬಳಕಾಯಿದು ಹೂವು, ಅದರಲ್ಲೊಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಅಂದರು. ಈ ಇಂಗ್ರೀಡಿಯೆಂಟ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾವು ಬಜ್ಜಿಗೆಲ್ಲ ಇಟ್ಟು ಕಲ್ಸ್ಕೊತೀವಲ್ವ, ಆ ಥರ ಇದನ್ನು ಕಲಿಸ್ಬಿಟ್ಟು ಏನೋ ಮಾಡ್ತಾರಂತೆ. ನಾನು ಇದನ್ನು ಏನು ಅಂತ ಕೇಳಿದೆ ಹೆಸರು, ಅವ್ರ ಲ್ಯಾಂಗ್ವೇಜಲ್ಲಿ ಏನೋ ಹೇಳಿದ್ರು, ನನಗೆ ಅರ್ಥ ಆಗಲಿಲ್ಲ ಅದು. ನೋಡಿ ಈ ಹೂವಲ್ಲಿ ಇವಾಗ ಒಂದು ರೆಸಿಪಿನ ಮಾಡಿ ತೋರಿಸ್ತಾರೆ. ಕುಕ್ ಮಾಡ್ತಾ ಇರೋದು ಅವ್ರ ಮುಖ ತರಿಸಲ್ಲ, ಫುಲ್ ನಾಚ್ಕೊಂತಿದ್ದಾರೆ. ತಿರ್ಗಲ್ಲ ಈಗ ಬಿಡು, ಮಾಡಿಲ್ಲ ಬಿಡು. ಇಷ್ಟೇನಾಗ ಬಿಚ್ಚು ಲೇಖ ನಂಗೆಲ್ಲ ಮಾಡಬಾರ್ದು. ಆದ್ರೆ ಚಿಕ್ಕಪ್ಪ ಮಾಡ್ತಾರೆ. ಇದೇನು ಸಾಂಬಾರು? ಸೋರೆಕಾಯಿ ಸಾಂಬಾರು. ಆ ಸಿಪ್ಪೆ ಏನು ತೆಗಿಯಲ್ಲ? ಇಲ್ಲ, ಅದನ್ನ ಹಾಕ್ಬೇಕ. ಅದು ಅರ್ಧ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಿಡುತ್ತೆ. ಡಿಫ್ರೆಂಟ್ ರೆಸಿಪಿ, ಒಂದ್ಸರಿ ನಾವು ಈ ಥರ ಟ್ರೈ ಮಾಡಿಲ್ಲ. ಇದಕ್ಕೆ ಖಾರದ ಪುಡಿ ಏನೂ ಹಾಕಲ್ಲ. ಏನು ಖಾರದ ಪುಡಿ? ಇಲ್ಲ, ಏನು ಪುಡಿ, ಏನು ಪುಡಿ ಹಾಕಿ ಇಷ್ಟೇ. ಏನು ಮುಗಾಯ್ತಿದು? ಹಾಂ, ಇನ್ನೇನು ಹಾಕಲ್ಲ. ಏನು ಹಾಕಿ ಚೆನ್ನಾಗಿ ಹೌದಾ? ಇಷ್ಟೇನಾ? ಡಿಫ್ರೆಂಟು ಹಾಗೆ ಹೋಯ್ತಾ? ಏನು ಮಾಡ್ಬೇಕು ನಿಜ ನಿಂಗೆ? ಇಷ್ಟು ಸಿಂಪಲ್ಲ ಇದು. ಹಾಂ, ನಿಜ. ಏನು ಮಾಡೋದು? ಆಯ್ತು ಮೇಡಮ್. ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ, ಒಡಿಸ್ಸಾ ಸೈಡವ್ರು ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊತಾರೆ ಅಂತ. ನಾನು ಈ ಹೂವಲ್ಲಿ ಮಾಡಿದ್ರಲ್ಲ, ಇದನ್ನ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು ಅಂತ. ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್, ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಡಿಫ್ರೆಂಟ್ ರೆಸಿಪಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.